ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಕಾಡುಗಳ್ಳ ವೀರಪ್ಪನ್ ಸತ್ತಾಗ ನಾವೆಲ್ಲ ನಿಟ್ಟುಸಿರು ಬಿಟ್ವಿ. ನಮ್ಮ ನಾಡಿನ ಗಂಧದ ಗಿಡಗಳೆಲ್ಲ ಉಳಿದ್ವಿ ಅಂತ ನಾವು ನೆಮ್ಮದಿಯಿಂದ ಇದ್ವಿ. ಆದರೆ ನಮ್ಮ ನೆಮ್ಮದಿಯನ್ನು ಕೆಡಿಸುವಂಥ ಒಂದು ಸುದ್ದಿ ಹೇಳ್ತೀನಿ ಕೇಳಿ. ನಮ್ಮ ಬೆಂಗಳೂರಿನ ಅಂಗಳದ ಆವರಣದಲ್ಲೇ ಕೋಟ್ಯಾಂತರ ರೂಪಾಯಿಯ ಗಂಧವನ್ನು ಕಳ್ಳ ಸಾಗಾಣೆ ಮಾಡ್ತಾ ಇದ್ದಾರೆ. ಅದರ ಸತ್ಯದರ್ಶನ ಮಾಡಿಸ್ತೀನಿ, ಬನ್ನಿ. ಒಂದು ದಿನ ಒಂದು ದೂರವಾಣಿ ಕರೆ ಬಂತು. ಅದು ಪರಿಸರ ಪ್ರೇಮಿಯೊಬ್ಬರ ಕರೆಯಾಗಿತ್ತು. ಅವರು ನಮ್ಮಲ್ಲಿ ಒಂದು ವಿಚಿತ್ರವಾದ ಮನವಿ ಮಾಡಿಕೊಂಡ್ರು. ಅದೇನೆಂದರೆ, ಬೆಂಗಳೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಕೋಟಿ ಕೋಟಿ ರೂಪಾಯಿ ಶ್ರೀಗಂಧ ಲೂಟಿಯಾಗ್ತಿದೆ, ನೀವು ಅದರ ಕವರ್ ಸ್ಟೋರಿ ಮಾಡಿ ಅಂತ. ಆರಂಭದಲ್ಲಿ ಅವರು ತಮಾಷೆ ಮಾಡ್ತಿದ್ದಾರೆ ಅನಿಸಿತು. ಯಾಕಂದರೆ ಬೆಂಗಳೂರಿನಂಥ ಕಾಂಕ್ರೀಟ್ ಕಾಡಿನಲ್ಲಿ ಕೋಟಿ ಕೋಟಿ ರೂಪಾಯಿ ಶ್ರೀಗಂಧ ಎಲ್ಲಿಂದ ಬರಬೇಕು ಹೇಳಿ. ಆದರೆ ಅವರು ಪದೇ ಪದೇ ಕರೆ ಮಾಡಿ ನಾಡಿನ ಸಂಪತ್ತು ದರೋಡೆಯಾಗ್ತಿದೆ, ದಯವಿಟ್ಟು ನೀವು ಇದ್ರ ಮೇಲೆ ಬೆಳಕು ಚೆಲ್ಲಿ, ನಮ್ಮ ಗೃಹ ಇಲಾಖೆಯ ಕಣ್ತೆರೆಸಿ ಅಂತ ಬೇಡಿಕೊಂಡ್ರು. ಅವರ ಮನವಿಗೆ ಸ್ಪಂದಿಸಿದ ಕವರ್ ಸ್ಟೋರಿ ತಂಡ ಜ್ಞಾನದೇಗುಲ ಜ್ಞಾನ ಭಾರತಿಯತ್ತ ಪ್ರಯಾಣ ಬೆಳೆಸಿಯೇ ಬಿಟ್ಟಿತು. ಮುಂಜಾವಿನ ಚುಮುಚುಮು ಚಳಿಗೆ ಬಿಸಿ ರಕ್ತದ ಪರಿಸರ ಪ್ರೇಮಿಗಳು ನಮ್ಮನ್ನ ಸ್ವಾಗತಿಸಿದ್ರು. ಬಹಳ ಉತ್ಸಾಹದಿಂದ ಇದ್ದ ಅವರು ನಮ್ಮನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಸುತ್ತಾಡಿಸಿದ್ರು. ಇಲ್ಲಿನ ಕಾಡು ಯಾವ ರೀತಿ ಕಸದ ತೊಟ್ಟಿಯಾಗ್ತಿದೆ, ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದ್ರು, ಕ್ಯಾಂಪಸ್ ಯಾವ ರೀತಿ ಪ್ಲಾಸ್ಟಿಕ್ ಮಯವಾಗಿದೆ, ಕಟ್ಟಡಗಳ ತ್ಯಾಜ್ಯವನ್ನ ಇಲ್ಲಿ ತಂದು ಸುರಿದು ಇಲ್ಲಿನ ಮರಗಿಡ ಪ್ರಾಣಿ ಪಕ್ಷಿಗಳನ್ನ ಹೇಗೆ ನಾಶ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತಾ ಸಾಗಿದ್ರು. ಆದ್ರೆ ನಮಗೆ ಇಲ್ಲೆಲ್ಲೂ ಶ್ರೀಗಂಧದ ಲೂಟಿಯ ಕುರುಹುಗಳು ಸಿಗ್ಲಿಲ್ಲ. ಇದರಿಂದ ನಮ್ಮ ಮನದ ಮೂಲೆಯಲ್ಲಿ ನಿರಾಸೆ ಆವರಿಸತೊಡಗಿತು. ಆದ್ರೆ ನಮ್ಮ ನಿರಾಸೆ ಜ್ಞಾನ ಭಾರತಿಯ ಗಂಧದ ಗುಡಿಯೊಳಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಕರಗಿ ಹೋಯಿತು. ಯಾಕಂದ್ರೆ ಇಲ್ಲಿ ನಮಗೆ ಅಚ್ಚರಿಯೇ ಕಾದಿತ್ತು. ಇಲ್ಲಿನ ದೃಶ್ಯಗಳನ್ನು ಕಂಡು ನಾವು ಹೌಹಾರಿದೆವು. ಇಲ್ಲಿ ಶ್ರೀಗಂಧದ ಮರಗಳ ಮಾರಣ ಹೋಮವೇ ನಡೆದಿತ್ತು. ಹೌದು, ಇಲ್ಲಿ ಕೋಟಿ ಕೋಟಿ ರೂಪಾಯಿ ಗಂಧವನ್ನ ಲೂಟಿ ಮಾಡಲಾಗ್ತಿದೆ. ಹತ್ತರಿಂದ 15,000 ಶ್ರೀಗಂಧದ ಗಿಡಗಳು ಸಿಗ್ಬೋದು. ಆ ಗಿಡಗಳನ್ನ ಏನು ಮಾಡ್ತಾ ಇದ್ರೆ ಮಾರಣ ಹೋಮ ನಡೀತಾ ಇದೆ. ದಿನ ಸಣ್ಣ ಗಿಡಗಳು, ದೊಡ್ಡ ಗಿಡಗಳು ನೋಡಿ, ಇದೊಂದು ಪೀಸ್ ಬಂದು ನಿಮಗೆ ಮೋರ್ ದೆನ್ 22,000-25,000 ಕಾಸ್ಟ್ ಆಗುತ್ತೆ. ಈ ಪೀಸ್ಗಳು ಅನಾಥವಾಗಿ ಬಿದ್ದಿದ್ದಾವೆ ಅಲ್ಲೇ. ಅಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಪೀಸ್ಗಳನ್ನ ಕಟ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ. ಶ್ರೀಗಂಧ ನಮ್ಮ ನಾಡಿನ ಹೆಮ್ಮೆ, ಕರುನಾಡ ಕೀರ್ತಿ ಅಂತೀವಿ. ಆದರೆ ಇಲ್ಲಿ ಆ ಅಪರೂಪದ ಸಂಪತ್ತು ಅನಾಥವಾಗಿದೆ. ಅತ್ಯಮೂಲ್ಯ ಮರಗಳು ಇಲ್ಲಿ ಬೆಲೆಯಿಲ್ಲದಂತೆ ಬಿದ್ದಿವೆ. ನೂರಾರು ಮರಗಳು ರುಂಡ ಮುಂಡ ಇಲ್ಲದೆ ಚೆಲ್ಲಾಪಿಲ್ಲಿಯಾಗಿವೆ. ಹೀಗೆ ಧರೆಗುರುಳಿರೋ ಮರಗಳು ಇಲ್ಲಿನ ಕರಾಳ ಕಥೆಯನ್ನ ಹೇಳುತ್ತಿವೆ. ಅದು ಅವರ ರಾಜವಟ್ಟು ಆಗ್ತಾರಲ್ಲ, ಅವ್ರು ಎಲ್ಲೇನ ಒಂದು ಮುಳ್ಳು ಇದ್ದಾರೆ, ಮಾಡೋರು ಮಾಡ್ತಾರೆ. ಅಲ್ಲಿ ಇಷ್ಟಿಷ್ಟು ದೊಡ್ಡ ಮರ ಗಿಡಗಳನ್ನ, ಗಂಧದ ಗಿಡಗಳು ನೀವು ಅಲ್ಲಿ ನೋಡ್ಬೇಕಾದ್ರೆ ನೋಡ್ಬೇಕಾಯ್ತು. ಅಲ್ಲ, ಆದ್ರೂ ಈಗ ಒಂದಿನ ಕದ್ರಪ್ಪ, ಎರಡನೇ ದಿನ ಕದ್ರು, ಈಗ ಹಸಿ ಹಸಿ ಇವತ್ತು ನಿನ್ನೆ ಗಡ್ಡ ಮಸ್ತ. ಏನು ಇಲ್ಲಿ ಒಂದು ಜಾಗ ಅಲ್ಲ, ಮಾಟ ಎಂತ ಇಲ್ಲ, ಎಲ್ಲ ಪೂರ್ತಿ ಕಡೆ ಹೋಗಿ ನೋಡು. ಇಷ್ಟಪ್ಪ ರೇಪುರ ಹಿಂದ್ಗಡೆ. ಹೌದಾ? ಒಂದು ಕಾಲದಲ್ಲಿ ಬೆಂಗಳೂರು ವಿವಿ ಆವರಣ ದಟ್ಟಾರಣ್ಯವಾಗಿತ್ತು. ಇದು ವಿಶಿಷ್ಟ ಸಸ್ಯ ಸಂಪತ್ತು, ಪ್ರಾಣಿ ಪಕ್ಷಿಗಳ ನೆಲೆಬೀಡಾಗಿತ್ತು. ಇದನ್ನ ಗಂಧದ ಗುಡಿ ಅಂತಾನೂ ಕರೆಯುತ್ತಿದ್ರಂತೆ. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಗಂಧದ ಮರಗಳಿದ್ದವಂತೆ. ಹೆಚ್ಚು ದೂರ ಏಕೆ, 80ರ ದಶಕದಲ್ಲಿ ಇಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಗಂಧದ ಮರಗಳಿದ್ದವು. ಶ್ರೀಗಂಧ ಸದಾ ಸುಗಂಧ ಬೀರುತ್ತಿತ್ತು ಅಂತ ಇಲ್ಲಿನ ಪ್ರೊಫೆಸರ್ ಅಂದಿನ ದಿನಗಳನ್ನ ನೆನಪಿಸ್ತಾರೆ. ನಾನು ಈ ಕ್ಯಾಂಪಸ್ಗೆ ಬಂದಾಗ 1983, ಆವಾಗಲಿಂದ ಇವಾಗ ಗಂಧದ ಮರ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ನಾನು ಹೇಳೋದಾದ್ರೆ ಈಗ ಯುಕಲಿಪ್ಟಸ್ ಎಷ್ಟು ಗಿಡಗಳು ಕಾಣಿಸ್ತಾ ಇದೀವಿ, ಅಷ್ಟೇ ನಂಬರು ಗಂಧದ ಗಿಡಗಳು ಇತ್ತು. ಮಾಡೋದು ಫ್ರೆಶ್ ಯೂನಿವರ್ಸಿಟಿ ಇದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಇಡೀ ಬೆಂಗಳೂರಿಗೆ ಇದೊಂದು ಪ್ರಯಾರಿಟಿ, ಟಾಪ್ ಪ್ರಯಾರಿಟಿ ಕೊಟ್ಟು ಅದನ್ನು ನಾವು ಪ್ರೊಟೆಕ್ಟ್ ಮಾಡಿದ್ದಿದ್ರೆ ಇವತ್ತು ಅದರಿಂದನೇ ಎಷ್ಟು ಹಣನೂ ಗಳಿಸ್ಬೋದಿತ್ತು ಯೂನಿವರ್ಸಿಟಿ.
ಆದ್ರೆ ಈಗ ಗಂಧದ ಜಾಗದಲ್ಲಿ ಕಳೆ ಬೆಳೆದಿದೆ. ಶ್ರೀಗಂಧ ಕಳ್ಳರ ಪಾಲಾಗಿದೆ, ಪಾಲಾಗುತ್ತಲೇ ಇದೆ. ಪ್ರತಿದಿನ ಇಲ್ಲಿ ಕನಿಷ್ಠ 2-3 ಮರಗಳು ಕಳ್ಳರ ಕೊಡಲಿಗೆ ಬಲಿಯಾಗುತ್ತಿವೆ. ಸ್ಟಾಪಂತೂ ಆಗಲ್ಲ ನೋಡಿ. ರೋಡ್ ಸೈಡ್ ಪಕ್ಕದಲ್ಲಿರೋದೇ ಇಷ್ಟು ಕಟ್ಸೋರು ಅಂದರೆ ಇನ್ನು ಒಳಗಡೆಲ್ಲ ಇನ್ನು ಎಷ್ಟೊಂದಿದೆ, ಅದನ್ನಂದ್ರೆ ಉಳಿಸ್ಕೊಳೋಣ ಅಂತ ಒಂದಿದೆ ಅಷ್ಟೇ. ಚಿಕ್ಕ ಚಿಕ್ಕ ಗಿಡಗಳನ್ನು ಕೂಡ ಬಿಟ್ಟಿಲ್ಲ ನೋಡಿ ಅವರು. ಎಲ್ಲ ಕಂಪ್ಲೀಟು ಅಮ್ಮಮ್ಮರು ಒಂದು 6 ತಿಂಗಳಾಗಿರುತ್ತೆ ಆ ಮರನ ಕತ್ತರಿಸಿ ಹಂಗೆ ಬಿಟ್ಬಿಡ್ತಾರೆ ಮೇಡಮ್. ಬಿಟ್ಬಿಟ್ಟು ಒಂದು ವಾರ 2 ಬಿಟ್ಟು ಆಮೇಲೆ ಮತ್ತೆ ಪೀಸ್ ಪೀಸು ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಪರಿಸರ ವಿಜ್ಞಾನ ವಿಭಾಗದ ಬಯೋಪಾರ್ಕ್ನಲ್ಲಂತೂ ಶ್ರೀಗಂಧವನ್ನ ಹಾಡ ಹಗಲೇ ದರೋಡೆ ಮಾಡುತ್ತಿದ್ದಾರೆ. ಸೌದೆ ಒಯ್ಯುವ ನೆಪದಲ್ಲಿ ಬಂದು ಗಂಧದ ತುಂಡನ್ನ ಒಯ್ಯುತ್ತಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಎಷ್ಟು ಈಸಿ ಅಂದರೆ ಒಂದೇ ಒಂದು ಮೇಡಮ್. ಇವಾಗ ನಾವು ನಿಂತಿರೋ ಈ ರೋಡಿಂದ ಮುಂದೆಗಡೆ ಏನು ಈ ರೋಡ್ ಕಾಣಿಸ್ತಿದೆ, ಈ ರೋಡಲ್ಲಿ ಬಂದ್ಬಿಟ್ಟು ಫುಲ್ ಸ್ಟ್ರೀಟ್ ಲೈಟ್ ಇದೆ, ಒಂದು 20 ಸ್ಟ್ರೀಟ್ ಲೈಟ್ ಇದೆ. ಸೊ ಏನು ಮಾಡ್ತಾರಂದರೆ ಅವರು ಇದನ್ನ ಎತ್ಕೊಂಡು ಹೋಗೋ ಟೈಮಲ್ಲಿ ಬಂದು ಕಲ್ಲಿಂದ ಹೊಡಿತಾರೆ. ಸೊ ಇಲ್ಲಿ 33 ಜನ ಸೆಕ್ಯೂರಿಟೀಸ್ ಇದ್ದಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ, ಅಂದರೆ ಪ್ರೈವೇಟ್ ಸೆಕ್ಯೂರಿಟೀಸು. ಅವರು ಏನೋ ಗಮನ ತೊಗೊಂತಿಲ್ಲ ಇದ್ರ ಬಗ್ಗೆ, ಒಂದೇ ಒಂದು ರೀತಿ ಒಂದು ಕಲ್ಲು ಹೊಡೆದ್ರೂ ಯಾರೂ ಬಂದು ಕೇಳೋದಿಲ್ಲ. ಇನ್ನು ವಿವಿ ಆವರಣದಲ್ಲಿ ಕಡಿದು ಹಾಕಿರುವ ಗಂಧದ ಮರಗಳ ಸಂಖ್ಯೆ ನೋಡಿದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ. ಇಲ್ಲಿನ ಸ್ಥಳಗಳ ತನಿಖೆ ನಡೆಸಿದಾಗ ಒಂದು ಅಂಶ ಸ್ಪಷ್ಟವಾಗುತ್ತೆ. ಅದೇನೆಂದರೆ ಇಲ್ಲಿ ಕಳ್ಳರು ಯಾವ ಅಡೆತಡೆ ಇಲ್ಲದೆ ಮರ ಕಡಿಯುವ ಯಂತ್ರ ಬಳಸಿ ಆರಾಮವಾಗಿ ಅಪರೂಪದ ಸಂಪತ್ತನ್ನು ದೋಚುತ್ತಿದ್ದಾರೆ. ಮರ ಕಡೆಯುವ ಮಿಷಿನ್ ಇದೆಯಲ್ಲ, ಅದರಲ್ಲೇ ಫುಲ್ ಎಲ್ಲ ಯೂಸ್ ಮಾಡಿ ಎಲ್ಲ ಒಂದು 2 ಸೆಕೆಂಡಲ್ಲಿ ಒಂದು ಮರನ ಕತ್ತರಿಸ್ಬೋದು. ಆ ಥರ ಇದರಲ್ಲೇ ಅವರು ಮಿಷಿನ್ ತಂದುಬಿಟ್ಟು ಇದು ಮಾಡ್ತಾರೆ. ಯಾಕಂದ್ರೆ ಆ ಮಿಷಿನ್ ತಂದ್ರೂ ಯಾರೂ ಇಲ್ಲಿ ಕೇಳೋರು ಇಲ್ಲ ನೋಡಿ. ಆ ಮಿಷಿನ್ ಗಾತ್ರ ನೀವು ನೋಡಿದ್ರೆ ಅಮ್ಮಮ್ಮನ ಒಂದು 5 ಕೆಜಿ ಅಂದರೆ ಬಂದೇ ಬರುತ್ತೆ. ಅದನ್ನ ತೊಗೊಂಬಂದು ಒಳಗಡೆ ಕತ್ತರಿಸ್ಕೊಂಡು ಹೋಗ್ತಾರೆ ಅಂದರೆ ಅದು ಇಲ್ಲಿರೋರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಮೇಡಮ್. ಅದು ಮಾತ್ರ ಕನ್ಫರ್ಮ್, ಯಾಕಂದರೆ ಅದು ಇನ್ವಾಲ್ವ್ ಆಗದೆ ಏನು ಮಾಡೋಕ್ಕಾಗಲ್ಲ. ಸರಿ, ಇಲ್ಲಿ ಅಪಾರ ಪ್ರಮಾಣದಲ್ಲಿ ಶ್ರೀಗಂಧ ಇದೆ. ಇದರಿಂದ ವಿಶ್ವವಿದ್ಯಾನಿಲಯಕ್ಕೆ ಭಾರಿ ಆದಾಯ ಬಂದಿರಬಹುದು ಅಂತ ಲೆಕ್ಕಾಚಾರ ಹಾಕಿದರೆ ಅಲ್ಲೂ ಆಘಾತಕಾರಿ ಉತ್ತರ ಸಿಗುತ್ತೆ. ಯಾಕಂದರೆ ಇಷ್ಟು ಶ್ರೀಗಂಧದ ಮರಗಳನ್ನು ಕಳ್ಳರೇ ಕಡಿದು ಒಯ್ದಿದ್ದಂತೆ. ವಿಶ್ವವಿದ್ಯಾನಿಲಯ ಇದರಿಂದ ಯಾವ ಆದಾಯವನ್ನು ಪಡೆದಿಲ್ಲವಂತೆ. ಇವತ್ತಿಗೂ ಬೇರೆ ಪ್ಲಾಂಟೇಷನ್ ಕೆಲ ಕಡೆ ಮಾಡಿದಾರಲ್ಲ ಈ ವ್ಯಾಲಿ ಮೇಲೆ, ಆ ಫಸ್ಟ್ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ವರೆಗೂ ವ್ಯಾಲಿ ಇದೆಯಲ್ಲ, ಆ ರೀಜನಲ್ಲಿ ಪೂರ್ತಿ ಬರೀ ಸ್ಯಾಂಡಲ್ವುಡ್ ಪ್ಲಾಂಟೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹೋಗಲಿ, ಕಟ್ ಮಾಡಿದ್ದಾರೆ ಜನ. ಬಯೋಪಾರ್ಕ್ ಕಮಿಟಿ ಅಂತ ಇದೆ, ಕಮಿಟಿನವ್ರ ಜೊತೆ ರೀಪ್ಲೇಸ್ ಮಾಡ್ರಪ್ಪ, ಹೋಗಲಿ ಸೀಡ್ಲಿಂಗ್ಸ್ ತಂದು ಸ್ಯಾಂಡ್ಲ್ವುಡ್ ಟ್ರೀಸ್ನ ರೀಪ್ಲೇಸ್ ಮಾಡಿ ಅಂತ ಏನಾದ್ರು ಒಂದು ಸಜೆಷನ್ ಬರಬೇಕು. ಎಂಥ ದುರಂತ ನೋಡಿ, ತನ್ನ ಅಂಗಳದಲ್ಲಿ ಬೆಳೆದ ಸಂಪತ್ತನ್ನು ಕಳ್ಳಕಾಕರು ದೋಚಿದ್ರು. ವಿಶ್ವವಿದ್ಯಾನಿಲಯ ಗಾಢ ನಿದ್ರೆಯಲ್ಲಿದೆ, ಗೃಹ ಸಚಿವಾಲಯ ಕೈಕಟ್ಟಿ ಕುಳಿತಿದೆ, ಅರಣ್ಯ ಇಲಾಖೆಗೆ ಮಾಹಿತಿಯೇ ಇಲ್ಲ. ಇಷ್ಟೊಂದು ಶ್ರೀಗಂಧದ ಗಿಡಗಳ ಮಾರಣ ಹೋಮ ಆಗ್ತಿರುವಾಗ ನಮ್ಮ ಪೊಲೀಸರೇನು ನಿದ್ದೆ ಮಾಡ್ತಿದ್ರ ಅಥವಾ ಅವರ ಕೈವಾಡವೂ ಇದೆಯಾ? ಈ ಎಲ್ಲ ಅನುಮಾನಗಳನ್ನು ಬಗೆಹರಿಸ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.